ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ನಮ್ಮ ಮತ್ತೊಂದು ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ 2022-23 ಸಾಲಿನ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಮುಖಾಂತರ ಅಪ್ಲಿಕೇಶನ್ ಸಲ್ಲಿಸದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಿಮಗೇನಪ್ಪ ಅಂದರೆ ಅಪ್ಲಿಕೇಶನ್ ಡೇಟ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿದರೆ ಬನ್ನಿ ಫ್ರೆಂಡ್ಸ್. ಆದರೆ ಯಾವ ಡೇಟವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತು ಯಾರು ಎಲಿಜಿಬಲ್ ಇದ್ದಾರೆ, ಯಾರು ಅಪ್ಲೈ ಮಾಡ್ಬೋದು ಸಂಪೂರ್ಣ ಅವ್ರಿಗೆ ತಿಳಿಸ್ಕೊಡ್ತೀನಿ. ತಪ್ಪು ದೊಡ್ಡನ್ನು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ, ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಅಪ್ಲಿಕೇಶನ್ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸದೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನೋ ತೊಂದರೆ ಅನುಭವಿಸ್ತಾ ಇದ್ರು. ಹಾಗಾಗಿ ಅಂಥ ಒಂದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯಗಳಲ್ಲಿ ಹಾಸ್ಟೆಲ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಡೇಟ್ನ ಮತ್ತೊಂದು ಸಾರಿ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಬಂದು August 16, 2022. ಪೋಸ್ಟ್ ಮೆಟ್ರಿಕ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದಾಗಿದೆ. ಸೊ ಇಲ್ಲಿ ಆಲ್ರೆಡಿ ಅಪ್ಲೈ ಹಿಯರ್ ಫಾರ್ ಪೋಸ್ಟ್ ಮೆಟ್ರಿಕ್ ಅಂತ ಇದೆಯಲ್ಲ, ಸೊ ಅಂದರೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಯರು ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು. ಸೊ ಅವರಿಗೆ ಅಪ್ಲಿಕೇಶನ್ ಡೇಟ್ನು ಕೂಡ August 16 ಇರೋದರಿಂದ, ಸೊ ಇಲ್ಲಿ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಮಾತ್ರ ಇದೆ ಫ್ರೆಂಡ್ಸ್. ಇದು ಬೇರೆ ಪ್ರೀ ಮೆಟ್ರಿಕ್ನವ್ರಿಗೆಲ್ಲ ಪೋಸ್ಟ್ ಮೆಟ್ರಿಕ್ನವ್ರಿಗೆ ಮಾತ್ರ ಎಕ್ಸ್ಟೆಂಡ್ ಮಾಡಿದ್ದಾರೆ ಫ್ರೆಶ್ ಅಪ್ಲಿಕೇಶನ್ಸ್ಗೆ, ಮತ್ತು ರಿನ್ಯೂವಲ್ ಮಾಡ್ಕೊಳೋಕ್ಕೆ ಇಲ್ಲ ಫ್ರೆಂಡ್ಸ್, ಅದನ್ನು ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಓನ್ಲಿ ಫ್ರೆಶ್ ಅಪ್ಲಿಕೇಶನ್ಗೆ ನೀವು ಅಪ್ಲೈ ಅಂತ ಕ್ಲಿಕ್ ಮಾಡಿಕೊಂಡು, ಸೊ ನಿಮ್ಮ SSB ID ಕೂಡ ಇಲ್ಲಿ ಮೆನ್ಷನ್ ಮಾಡಿ, ಸ್ಟೂಡೆಂಟ್ ID ಅಂತ ಬರುತ್ತೆ ಅದನ್ನು ಮೆನ್ಷನ್ ಮಾಡಿ ಫ್ರೆಶ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ ಕೂಡ August 16 ಕೂಡ ನೀವು ಸಬ್ಮಿಟ್ ಮಾಡ್ಬೋದಾಗಿದೆ. ಸೊ ಹಾಗಾಗಿ ಇದೇನಪ್ಪ ಅಂದ್ರೆ ಗುಡ್ ನ್ಯೂಸ್ ಅಂತ ಹೇಳೋದು. ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ನಾವು ಅಪ್ಲಿಕೇಶನ್ ಹಾಕಿಲ್ಲ, ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗುತ್ತೋ ಅಥವಾ ಇಲ್ಲೋ, ಆಮೇಲೆ ಹಾಸ್ಟೆಲ್ ಅಪ್ಲಿಕೇಶನ್ ನಾವು ಯಾವ ಥರ ನೋಡಬೇಕು ಏನು ಅಂತ ಕೂಡ ತಿಳಿಸ್ಕೊಟ್ಟಿದ್ರು. ಹಾಗಾಗಿ ನೀವು ಅಪ್ಲಿಕೇಶನ್ ಕೂಡ ಹಾಕೋಬೇಕಾಗುತ್ತೆ. ನಿಮಗೆ SSB ID, ಮೊಬೈಲ್ ನಂಬರು, ಕ್ಯಾಸ್ಟ್ ಮತ್ತು RD ನಂಬರ್ ಬೇಕಾಗುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಬೇಕಾಗುತ್ತೆ, ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರು, ಕಾಲೇಜ್ ಸ್ಟಡಿ ಸರ್ಟಿಫಿಕೇಟು, ಮಾರ್ಕ್ಸ್ ಕಾರ್ಡು, ಕಾಂಟ್ಯಾಕ್ಟ್ ಅಡ್ರೆಸ್, ಇವೆಲ್ಲ ಡಾಕ್ಯುಮೆಂಟ್ಸ್ ಕೂಡ ರಿಕ್ವೈರ್ಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್. ಸೊ ಇವನ್ನೆಲ್ಲ ರೆಡಿ ಇಟ್ಕೊಂಡು ನೀವು ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಮಾಡ್ಬೋದಾಗಿದೆ. ಸೊ ಹಾಗೆ ಇದೇ ತಿಂಗಳು 16 ಇರೋದ್ರಿಂದ ಕಂಪಲ್ಸರಿಯಾಗಿ ನೀವೆಲ್ಲರೂ ಕೂಡ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಟ್ಟು. ಸೊ ಈ ವಿಡಿಯೋದಂಥ ಮಾಹಿತಿ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.